ಇಟ್ಸ್ ಅ ರೆಸ್ಟೋರೆಂಟ್ ಇನ್ ಮಾರತಳ್ಳಿ. ಇದೊಂಥರ ಡಿಫ್ರೆಂಟ್ ಆಗಿದೆ ಪ್ಲೇಸು. ಇಟ್ಸ್ ಎ ನ್ಯೂ ರೆಸ್ಟೋರೆಂಟ್, ಈಗ ಹೊಸದಾಗಿ ಓಪನ್ ಮಾಡಿದ್ದಾರೆ ಮಾರತಳ್ಳಿಯಲ್ಲಿ. ಇನ್ನೊಂದು ಬ್ರಾಂಚ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೆ. ಸೊ ನೀವು ಅಟ್ಮಾಸ್ಫಿಯರ್ ನೋಡ್ಬೋದು, ಇಟ್ಸ್ ವೆರಿ ಲಾವಿಶ್ ಅಂಡ್ ಗ್ರ್ಯಾಂಡಿಯರ್ ಆಗಿದೆ ತುಂಬ. ನಮಸ್ಕಾರ, ದಿಸ್ ಇಸ್ ಕಿರಣ್. ಸೊ ಇವತ್ತು ನಾವು ದ ಬಿಗ್ ಬಾರ್ಬಿಕ್ಯೂ ಅಲ್ಲಿ ಇದೀವಿ. ಅಂಡ್ ಐ ವಿಲ್ ಇಂಟ್ರೊಡ್ಯೂಸ್ ಯು ಟು ದ ಓನರ್ MD ಉದಯ್ ಅವರು ಅಂತ. ಸೊ ಅವ್ರ ಜೊತೆ ಮಾತಾಡೋಣ, ಸ್ವಲ್ಪ ಕ್ವೆಶನ್ಸ್ ಕೇಳೋಣ ಅವ್ರ ಹತ್ರ ಈ ಕಾನ್ಸೆಪ್ಟ್ ಬಗ್ಗೆ, ಈ ರೆಸ್ಟೋರೆಂಟ್ ಬಗ್ಗೆ, ಆಮೇಲೆ ಎಲ್ಲೆಲ್ಲಿದೆ, ಹೇಗೆ ಈ ಕಾನ್ಸೆಪ್ಟ್ ಯೋಚನೆ ಮಾಡೋದಂತ. ಸೊ ಸರ್ ನಮಸ್ತೆ. ನಿಮ್ಮ ಹೆಸರು, ನಿಮ್ಮ ಇಂಟ್ರೊಡಕ್ಷನ್? ನನ್ನ ಹೆಸರು ಉದಯ್ ಆರ್ ಮೊಗವೀರ್ ಅಂತ. ಸೊ ನನ್ನ ಇದೇ ಫೀಲ್ಡಲ್ಲಿ ಆಲ್ಮೋಸ್ಟ್ ಒಂದು 25 ವರ್ಷದಿಂದ ಸಣ್ಣ ಕ್ಯಾಟಗರಿಯಿಂದ ವರ್ಕ್ ಮಾಡ್ಕೊಂಡು ಬಂದುಬಿಟ್ಟು ಇವಾಗ ಈ ಬ್ರ್ಯಾಂಡನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 10 ಇಯರಿಂದ ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಈ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಫೀಲ್ಡಲ್ಲೇ ಒಂದು 10 ವರ್ಷದಿಂದ ಓನ್ ಆಗಿ ಮಾಡ್ತಾ ಇದ್ದೀನಿ, ಬಟ್ ವರ್ಕ್ ಲಾಸ್ಟ್ 25 ಇಯರಿಂದ ಮಾಡ್ತಾ ಇದ್ದೀನಿ. ಈಗ ಬಿಗ್ ಬಾರ್ಬಿಕ್ಯೂ ಆ ಹೆಸರು, ಆಮೇಲೆ ಇಲ್ದಿರೋ ಕಾನ್ಸೆಪ್ಟ್, ಎಷ್ಟು ಬ್ರಾಂಚಸ್ ಇದೆ, ಎಲ್ಲೆಲ್ಲಿದೆ? ಬಿಗ್ ಬಾರ್ಬಿಕ್ಯೂ ಸ್ಟಾರ್ಟ್ ಆಗಿದ್ದು, ಬಿಗ್ ಬಾರ್ಬಿಕ್ಯೂ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಸ್ಟಾರ್ಟ್ ಆಗಿದ್ದು 1 ಇಯರ್ ಬ್ಯಾಕ್. ಎಲೆಕ್ಟ್ರಾನಿಕ್ಸ್ ಫಸ್ಟ್ ಔಟ್ಲೆಟ್ ಮಾಡಿದ್ವಿ, ಅಲ್ಲೊಂದು 130 ಸಿಟ್ಟಿಂಗ್ ಇದೆ ಟೋಟಲ್. ಅದನ್ನು ಬಿಗ್ ಅನ್ನೋ ಹೆಸರನ್ನು ಖಾಲಿ ಹೆಸರು ಮಾತ್ರ ಅಲ್ಲ, ಆ ಸ್ಪೇಸು, ಆ ವೆರೈಟಿ ಎಲ್ಲದನ್ನು ಅದೇ ವೇಲ್ ಮಾಡಬೇಕಂತ ಮಾರತಳ್ಳಿಯಲ್ಲಿ ಸೆಕೆಂಡ್ ಬ್ರ್ಯಾಂಚ್ ಮಾಡಿದ್ದೀವಿ. ಇದು ಆಲ್ಮೋಸ್ಟ್ 12,000 ಸ್ಕ್ವೇರ್ ಫೀಟಲ್ಲಿ ಇದು ರೆಸ್ಟೋರೆಂಟ್ ಇದೆ. 280 ಜನ ಒಂದು ಟೈಮ್ ಕೂತ್ಕೊಂಡು ಊಟ ಮಾಡ್ಬೋದು. ಸೊ ನಿಮಗೆ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಬುಫೇ ಸ್ಪ್ರೆಡ್ ಔಟ್ಲೆಟ್ ಇನ್ ಬ್ಯಾಂಗ್ಳೂರ್. ತುಂಬ ಬುಫೆ ಸ್ಪ್ರೆಡ್, ಎಲ್ಲ ವೆರೈಟಿ ಸಿಗುತ್ತೆ ನಿಮಗೆ. ನಾಟಿ ಫುಡ್ ಸಿಗುತ್ತೆ, ಎಸ್ಪೆಷಲಿ ನಾಟಿ ಫುಡ್ ಸಿಗುತ್ತೆ. ಫಸ್ಟ್ ಟೈಮ್ ಅನ್ಸುತ್ತೆ ಎಲ್ಲೂ, ನೀವು ಯಾವ ಬ್ಯಾಂಗ್ಳೂರಲ್ಲಿ ಯಾವುದೇ ರೆಸ್ಟೋರೆಂಟಿಗೆ ಹೋದ್ರು ನಿಮಗೆ ನಾಟಿ ಫುಡ್ ಸಿಗಲ್ಲ, ಬುಫೆ ಎಲ್ಲೂ ಸಿಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ನಾಟಿ ಕನ್ನಡದವ್ರು ಯಾರು ಬಂದ್ರು ಅದನ್ನು ಮಿಸ್ ಮಾಡ್ಕೊಳ್ಬಾರ್ದಂತ ಅದನ್ನು ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ ವೆರಿ ರೀಸನಬಲ್ ಪ್ರೈಸಲ್ಲಿ ಅರೌಂಡ್ 180 ಐಟಮ್ ಸಿಗುತ್ತೆ ಟೋಟಲ್. ಎಸ್ಪೆಷಲಿ ಒಂದು ಕಿಡ್ಸ್ ಬುಫೆ ಅಂತ ನಾವು ಮಾಡಿದ್ದೀವಿ. ಆ ಕಿಡ್ಸ್ ಬುಫೆಯಲ್ಲಿ ಕಿಡ್ಸಿಗೆ ಸಪ್ರೇಟ್ ಆಗಿ ಒಂದು ಕಿಡ್ಸ್ ಎಂಟರ್ಟೈನ್ಮೆಂಟ್, ಕಿಡ್ಸ್ ಫ್ರೆಂಡ್ಲಿ ಬುಫೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಇನ್ನೂ ಸ್ವಲ್ಪ ಐಟಮ್ಸ್ ಆ್ಯಡ್ ಮಾಡಬೇಕು, ಜಸ್ಟ್ 1 ಮಂತ್ ಓಲ್ಡ್ ಇದು. ಸೊ ಇನ್ನೂ ಆ್ಯಡ್ ಮಾಡುವಂತ ಪ್ಲಾನ್ ಅಲ್ಲಿ ಇದ್ದೀವಿ. ಅಂದ್ರೆ ಎಲ್ಲಿ ಹೋದ್ರು ಯಾರಿಗೂ ಯಾರು ಬಂದ್ರು ಏನು ಇಲ್ಲ ಅನ್ನೋ ಹಾಗೆ ಇರಬಾರ್ದು, ಆ ಥರ ಕ್ರಿಯೇಟ್ ಮಾಡ್ಬೇಕಂತ. ಅದು ತುಂಬಾ ಇಷ್ಟ ಆಯ್ತು. ಈಗ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಮೆಕ್ಡೊನಾಲ್ಡ್ಸ್, KFC ಅಂತ ಹೋಗ್ತಾರೆ. ಹೌದು, ಇಲ್ಲ ದೊಡ್ಡವ್ರು ಬಂದ್ರೆ ಅವ್ರಿಗೆ, ವಯಸ್ಸಾದವ್ರು ಬಂದ್ರೆ ಕೆಲವ್ರಿಗೆ ಮುದ್ದೆ ಇರಲ್ಲ, ಅಥವಾ ನಾರ್ತ್ ನಮ್ಮ ಸೌತ್ ಸ್ಟೈಲ್ ಇಲ್ಲ. ಹೌದು, ಇಲ್ಲಿ ನಾರ್ತ್ ಇದೆ, ಸೌತ್ ಇದೆ, ಮಕ್ಳಿಗಿದೆ, ಆಮೇಲೆ ತುಂಬಾ ವೆರೈಟಿ ಇದೆ ಸರ್. ಆಮೇಲೆ ಫ್ಲೇವರ್ಸ್ ಕೂಡ ಲೈವ್ ಗ್ರಿಲ್ ಆಗಲಿ ಅಥವಾ ಇದೆಲ್ಲ ತುಂಬಾ ಇದೆ. ಆಮೇಲೆ ನೀವು ಹೇಳಿದಾಗೆ ಫಸ್ಟ್ ಟೈಮ್ ಇಂಡಿಯಾಲಿ ಸೌತ್ ಆ್ಯಡ್ ಮಾಡಿರೋದು, ತುಂಬ ಖುಷಿ ಆಯಿತು.
ಸೊ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಆ್ಯಂಡ್ ಆಲ್ ದ ಬೆಸ್ಟ್ ಸರ್ ನಿಮ್ಮ ವೆಂಚರ್ಸ್ಗೆ. ನೆಕ್ಸ್ಟ್ ಏನೇ ವೆಂಚರ್ ಆದರೂ ನಮ್ಗೆ ತಿಳಿಸಿ ನಮ್ಮ ಆಡಿಯನ್ಸ್ಗೆ. ಇನ್ನೊಂದು ಇದು ಎಸ್ಪೆಷಲಿ ಮೊದಲು ಹೇಳಿದಂಗೆ ಒನ್ ಆಫ್ ದ ಲಾರ್ಜೆಸ್ಟ್ ಬುಫೆ ಇನ್ ಬ್ಯಾಂಗ್ಳೂರ್. ಸೊ ಎಲ್ಲರೂ ಬಂದು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಸರಿ ಮಾಡ್ಕೊಳ್ಬೇಕಾಗುತ್ತೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ, ಎಲ್ಲ ನಿಮ್ಮ ಫೀಡ್ಬ್ಯಾಕ್ ಮೇಲೆ ಡಿಪೆಂಡ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಬಂದು ಟ್ರೈ ಮಾಡಿ, ಫಸ್ಟ್ ಆಗಿ ನಾವು ಟ್ರೈ ಮಾಡಿದ್ದೀವಿ, ಅದನ್ನು ನೀವು ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಪ್ಲೀಸ್ ಡೂ ಕಮ್ ಹಿಯರ್. ತುಂಬ ಖುಷಿ ಆಗುತ್ತೆ ನಿಮ್ಗೆ ಜಾಗ ನೋಡಿದ್ರೆ ಒಂದು ಎಂಟರ್ ಆಗಿದ ತಕ್ಷಣ. ಆಮೇಲೆ ಸರ್ ಈ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿ ನೀವು. ಇದೊಂದು ನಮ್ಮ ಚೈಲ್ಡ್ಹುಡ್ಗೆ ಕರ್ಕೊಂಡು ಹೋಗುತ್ತೆ, ಪಾರ್ಲಿ ಜಿ ಬಿಸ್ಕೆಟ್ ಇದೆ. ಹೌದು, ಇದು ಎಂಟ್ರಿ ಆದಾಗ ನಾವು ಇಲ್ಲಿ ಕಾರಿಡೋರ್ ಅನ್ನೇ ಆಲ್ಮೋಸ್ಟ್ ವೇಟಿಂಗ್ ಏರಿಯಾ ಅವ್ರು 2,500 ಸ್ಕ್ವೇರ್ ಫೀಟ್ ಅನ್ನ ಖಾಲಿ ಇಟ್ಟಿದ್ದೀವಿ. ಈ ಸ್ಪೇಸ್ ಎಲ್ಲೂ ಈ ತರ ಸ್ಪೇಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಈ ತರ ಕಾಣಲಿಕ್ಕೆ. ಇಲ್ಲಿನೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಕ್ಕಳಿಗೆ ಫ್ಯಾಮಿಲಿಗೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಇಷ್ಟು ಖಾಲಿ ಇಟ್ಟಿದ್ದೀವಿ. ಖಾಲಿ ಕೂತ್ಕೊಂಡು ಊಟ ಮಾಡೋದಂತಲ್ಲ, ಬಂದಾಗ ಅವ್ರಿಗೆ ಎಲ್ಲ ತರಹದ ಎಂಟರ್ಟೈನ್ಮೆಂಟ್ ಇಲ್ಲಿ ಸಿಗಬೇಕಂತ. ಎಸ್ಪೆಷಲಿ ಡಾನ್ಸ್ ಫ್ಲೋರ್ ಇದೆ ನಮ್ಮಲ್ಲಿ. ಹೌದು, ಸೊ ಡಿಜೆ ಇರುತ್ತೆ, ಲೈವ್ ಸಿಂಗಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಎಲ್ಲೋದ್ರೂ ಒಂದು ಈಗ ಈವ್ನಿಂಗ್ ಟೈಮ್ಸ್ ಅಲ್ಲಿ ಕಪಲ್ಸ್ ಬರ್ಡೇ ಇರುತ್ತೆ, ಫ್ಯಾಮಿಲಿಗೆಲ್ಲ ಯಾವಾಗಲೂ ಚೆನ್ನಾಗಿ ಡಾನ್ಸ್ ಗೇಮ್ಸ್ ಮಾಡಬೇಕಂದ್ರೆ ಪಬ್ಬಿಗೆ ಹೋಗಕ್ ಆಗಲ್ಲ ಫ್ಯಾಮಿಲಿ ಎಲ್ಲ. ಅದಕ್ಕೋಸ್ಕರ ಅದೇ ಎನ್ವೈರ್ಮೆಂಟ್ ಇಲ್ಲೇ ಸಪ್ರೇಟ್ ಆಗಿ ಕ್ರಿಯೇಟ್ ಮಾಡೋಣ ಅಂತ ಎಲ್ಲ ವೇಯಲ್ಲೂ ಎಂಟರ್ಟೈನ್ಮೆಂಟ್ಗೆ ಟ್ರೈ ಮಾಡಿದೀವಿ. ಬಟ್ ನೀವು ಬಂದು ನಿಮ್ಮ ಸಜೆಷನ್ ಕೊಟ್ಟು ಇನ್ನೂ ಏನ್ ಅಡಿಷನಲ್ ಮಾಡಬಹುದು, ನಿಮ್ಮ ಫೀಡ್ಬ್ಯಾಕ್ ಮೇಲೆ ಇನ್ನೂ ಇಂಪ್ರೂವ್ ಮಾಡಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಸೊ ತುಂಬ ಖುಷಿ ಆಯಿತು ನಮಗೆ ಒಂದು ಆಪರ್ಚುನಿಟಿ ಆ್ಯಂಡ್ ಟೈಮ್ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಗೈಸ್, ಬನ್ನಿ ವಿಸಿಟ್ ಮಾಡಿ. ನಾನು ಈ ಲಿಂಕ್ನ ಶೇರ್ ಮಾಡ್ತೀನಿ, ಸೊ ಎಲ್ಲಿದೆ ಅಡ್ರೆಸ್ ಎಲ್ಲಿದೆ ಏನು ಅಂತ. ಸೊ ತುಂಬ ಈಸಿ, ನಿಮ್ಮ ಹೈವೇಲೇ ಬರುತ್ತೆ ಇದು, ಮಾರತಲ್ಲಿ ಮೇನ್ ರೋಡಲ್ಲೇ ಬರುತ್ತೆ, ಇಟ್ಸ್ ಆನ್ ದ ಲೆಫ್ಟ್ ಸೈಡ್. ಸೊ ನಾನು ಲಿಂಕ್ ಶೇರ್ ಮಾಡ್ತೀನಿ, ಪ್ಲೀಸ್ ನೋಡ್ಕೊಂಡ್ಬನ್ನಿ. ಥ್ಯಾಂಕ್ ಯು.